ನೀವು ನೋಡಲೇಬೇಕಾದ ಕನ್ನಡದ ಚಿತ್ರ ನಿಷ್ಕರ್ಷ ಇದು 1993 ರಲ್ಲಿ ತೆರೆ ಕಾಣುತ್ತೆ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ಅನಂತನಾಗ್ ಬಿಸಿ ಪಾಟೀಲ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರ ಹಾಸ್ಟೇಜ್ ಶೈಲಿಯ ಚಿತ್ರವಾಗಿದ್ದು ತನ್ನ ರಿಯಲಿಸ್ಟಿಕ್ ಪ್ಲಾಟ್ ಎಲಿಮೆಂಟ್ಸ್ ಮತ್ತು ಬಹುತೇಕ ಭಾಗವನ್ನು ಒಂದೇ ಲೊಕೇಶನ್ ನಲ್ಲಿ ಚಿತ್ರೀಕರಿಸಿರುವ ಕಾರಣಕ್ಕೆ ಜನಮನ್ನಣೆ ಗಳಿಸಿತು ಇದು ಎಲ್ ಆರ್ ರಂಗನಾಥ್ ಅವರ ಆ 9 ಗಂಟೆಗಳು ಕಾದಂಬರಿ ಹಾಗೂ ಇಂಗ್ಲಿಷ್ ನ ಪ್ರಖ್ಯಾತ ಚಿತ್ರ ಡೈ ಹಾರ್ಡ್ ಇಂದ ಇನ್ಸ್ಪೈರ್ ಆಗಿದೆ ಅಂತ ಹೇಳಲಾಗುತ್ತೆ ಈ ಚಿತ್ರವನ್ನ ಸಂಘಟನಾ ಹೆಸರಿನಲ್ಲಿ ತೆಲುಗಿನಲ್ಲಿ ಡಬ್ ಮಾಡಿ ಬಿಡುಗಡೆ ಮಾಡಲಾಗುತ್ತೆ ಹಾಗೂ 2019 ರಲ್ಲಿ ಡಿಟಿಎಸ್ ಮತ್ತು ಸಿನಿಮಾಸ್ಕೋಪ್ ಅಳವಡಿಸಿ ಕನ್ನಡ ಹಾಗೂ ಹಿಂದಿಯಲ್ಲಿ ಮರು ಬಿಡುಗಡೆಗೊಳಿಸಲಾಗುತ್ತೆ ನೀನು ನಿನ್ನ ಜನರ ಜೊತೆ ಸರೆಂಡರ್ ಆಗು ಇಲ್ಲ ನಮ್ಮ ಕಮಾಂಡೋಸ್ ವಿಲ್ ಸ್ಟಾರ್ಮ್ ಯು ನೀವು ನೋಡಲೇಬೇಕಾದ ಕನ್ನಡ ಸಿನಿಮಾ ಬೆಳದಿಂಗಳ ಬಾಲೆ ಇದು 1995 ರಲ್ಲಿ ತೆರೆ ಕಾಣುತ್ತೆ ಯಾಕ್ ಭೇಟಿಯಾಗಲ್ಲ ರೇವಂತ್ ಖಂಡಿತ ಭೇಟಿಯಾಗೋಣ ಸುನಿಲ್ ಕುಮಾರ್ ದೇಸಾಯಿ ಅವರ ನಿರ್ದೇಶನದಲ್ಲಿ ಅನಂತನಾಗ್ ಸುಮನ್ ನಗರ್ಕರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರ ಎಂಡಮುರಿ ವೀರೇಂದ್ರನಾಥ್ ಅವರ ವೆನ್ನೆಲ್ಲೋ ಆಡಪಿಲ್ಲ ಕಾದಂಬರಿಯ ಆಧಾರಿತ ಚಿತ್ರ ಈ ಕಾದಂಬರಿಯನ್ನು ಕನ್ನಡಕ್ಕೆ ವಂಶಿಯವರು ಅನುವಾದಿಸಿರುತ್ತಾರೆ ಇದು ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟಗೊಳ್ಳುತ್ತದೆ ಈ ಚಿತ್ರದಲ್ಲಿ ನಾಯಕಿಯ ಮುಖವನ್ನ ರಿವೀಲ್ ಮಾಡುವುದಿಲ್ಲ ಆದರೆ ಆಕೆಯ ಧ್ವನಿ ಪ್ರೇಕ್ಷಕರ ಮನಸ್ಸಿನಲ್ಲಿ ನೆಲೆಯೂರುತ್ತದೆ ಸಾಕಷ್ಟು ಪ್ರಖ್ಯಾತ ಹಾಡುಗಳನ್ನು ಹಾಡಿರುವ ಮಂಜುಳಾ ಗುರುರಾಜ್ ಅವರು ನಾಯಕ ನಟಿಯ ಪಾತ್ರಕ್ಕೆ ತಮ್ಮ ಧ್ವನಿ ನೀಡಿದ್ದಾರೆ ತನ್ನದೇ ಆದ ಲೇಯರ್ಡ್ ಪ್ಲಾಟ್ ವಿಶಿಷ್ಟವಾದ ಸ್ಕ್ರೀನ್ ಪ್ಲೇ ಇಂದಲೇ ವಿಮರ್ಶಕರ ಮನಸ್ಸು ಗೆಲ್ಲುತ್ತದೆ ಜೇಮ್ಸ್ ಯು ನೋ ಹೌ ಐ ಪ್ಲೇ ಚೆಸ್ ನಾನು ಆಡೋ ರೀತಿ ನಿಮಗೆ ಗೊತ್ತಲ್ಲ ನಾನು ಯಾವಾಗಲೂ ಕೊನೆಗಳಿಗೆಲ್ಲ ಗೆಲ್ಲೋದು ನೀವು ನೋಡಲೇಬೇಕಾದ ಕನ್ನಡ ಸಿನಿಮಾ ಶರಪಂಜರ ಇದು 1971 ತೆರೆ ಕಾಣುತ್ತೆ ಕಲ್ಪನಾ ಗಂಗಾಧರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡುತ್ತಾರೆ ಇದು ತ್ರಿವೇಣಿಯವರ ಕಾದಂಬರಿ ಆಧಾರಿತ ಚಿತ್ರ ಕರ್ನಾಟಕದ 3 ಚಿತ್ರಮಂದಿರಗಳಲ್ಲಿ ಬರೋಬ್ಬರಿ 1 ವರ್ಷಗಳ ಕಾಲ ಈ ಚಿತ್ರ ಪ್ರದರ್ಶನಗೊಳ್ಳುತ್ತೆ ಕಲ್ಪನಾರವರ ಕಾವೇರಿ ಪಾತ್ರ ಇಂದಿಗೂ ಕನ್ನಡ ಮನಸ್ಸುಗಳಲ್ಲಿ ಅಚ್ಚಳಿಯದಂತೆ ಉಳಿದು ಬಿಟ್ಟಿದೆ ಅಂದರೆ ತಪ್ಪಾಗಲಾರದು 20ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರಕ್ಕೆ ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿ ನೀಡಲಾಗುತ್ತೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಅತ್ಯುತ್ತಮ ನಟಿ ಅತ್ಯುತ್ತಮ ಚಿತ್ರಕಥೆ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ ಈ ಚಿತ್ರವನ್ನು ತೆಲುಗಿನಲ್ಲಿ ಕೃಷ್ಣವೇಣಿ ಎಂದು ರೀಮೇಕ್ ಮಾಡಲಾಗುತ್ತೆ ನೀವು ನೋಡಲೇಬೇಕಾದ ಕನ್ನಡದ ಸಿನಿಮಾ ತಬರನ ಕತೆ ಇದು 1987 ತೆರೆ ಕಾಣುತ್ತೆ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶನದಲ್ಲಿ ಚಾರುಹಾಸನ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಚಿತ್ರ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಸಣ್ಣ ಕಥೆಯ ಆಧಾರಿತ ಚಿತ್ರ ರೆಡಿಫ್ .com ಭಾರತದ 10 ಅತ್ಯದ್ಭುತ ಚಿತ್ರಗಳ ಲಿಸ್ಟ್ನಲ್ಲಿ ತಬರನ ಕಥೆ ಕೂಡ ಸೇರ್ಪಡೆಯಾಗಿದೆ ಈ ಚಿತ್ರವನ್ನ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಚಿತ್ರೀಕರಿಸಲಾಗುತ್ತೆ ವಿಶ್ವದ ಪ್ರಖ್ಯಾತ ಚಲನಚಿತ್ರೋತ್ಸವಗಳಾದ ಟ್ಯಾಶ್ಕೆಂಟ್ ನ್ಯಾಂಟೆಸ್ ಟೋಕಿಯೋ ಫಿಲಂ ಫೆಸ್ಟಿವಲ್ ಆಫ್ ರಷ್ಯಾದಲ್ಲಿ ಈ ಚಿತ್ರ ಸ್ಕ್ರೀನಿಂಗ್ ಆಗುತ್ತೆ 34ನೇ ಭಾರತದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಈ ಚಿತ್ರಕ್ಕೆ ಅತ್ಯುತ್ತಮ ಚಿತ್ರ ಹಾಗೂ ಚಾರುಹಾಸನ್ ರವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತೆ ಸೂರ್ಯ ಹುಟ್ಟುತ್ತಾ ಇದ್ದಾನೋ ಮುಳುಗುತ್ತಾ ಇದ್ದಾನೋ ನೋಡ್ತಾ ಇದ್ದೀನಿ